copycat. She always copies me. Oh, shut up and get lost. ಗೈಸ್, ಆಕ್ಚುಲಿ ನಾನು ಎರಡು ದಿನ ಮುಂಚೆ ಈ ಡ್ರೆಸ್ ತಗೊಂಡು ಹೋಗಿದ್ದೆ. ಅಯ್ಯೋ, ನೀನ್ ಎದ್ದಳ ಲೋಟ ಬಿಡಲ್ಲ. ನಮ್ ತನ್ಮಯ ಹೇರ್ ಕಟ್ ಆಗಿದೆ ಹೇಳಿ ಗೈಸ್, ಯಾಕಂದ್ರೆ ನಾನೇ ಮಾಡಿದ್ದು. ಲಾಸ್ಟ್ ಚಿಕ್ಕಮ್ಮ ಸ್ಟೈಲ್, ಚಿಕ್ಕಮ್ಮ ಸ್ಟೈಲ್ ಮಾಡ್ತಾಳ ಜಾಸ್ತಿ. ಇಷ್ಟೆಲ್ಲ ತಿಂದು ಜ್ಯೂಸ್ ಕುಡಿತಾ ಇದ್ಯಾ? ಯಾವ ಈಗ ಇದೇ ಅಂಗಡಿಗೆ ಮೂರನೇ ಸತಿ ಬಂದವ್ರು ಗೈಸ್. ಒಂದ್ ಸೀರೆ ಗೈಸ್ ವಿಡಿಯೋ ಇವತ್ ಮಾಡಿದಾರೆ, ಒಂದೊಂದು ತಿಂಗಳಾಗುತ್ತೆ ಅಪ್ಲೋಡ್ ಮಾಡಕ್ಕೆ. ನೋಡಿ, ಹಿಂಗ್ ಮನೇಲಿ ಅವಮಾನ ಮಾಡ್ತಾರೆ. ಪೂಜನೆ ಆಗಿಲ್ಲ ಗೈಸ್, ಪ್ರಸಾದಾಗ ಬಂದ್ಬಿಟ್ಟವಳೆ. ಕೂತಿ ತರ ಅವಳೆ ಗೈಸ್, ಇವತ್ತಿ ಇವಳು ಕೂತಿ ತರ. ನಮ್ ತಂಗಿ ಅಕ್ಕಿ ಮುಟ್ಟೆ ಎತ್ತವಳೆ. ಕಮಾನ್ ಕೆಂಚಿ, ಯು ಕ್ಯಾನ್ ಡೂ ಇಟ್. ಅದಾದ್ಮೇಲೆ ಊತರ ಹೇಳ್ತಾರೆ, ಉಕಾಸರ. ಗೈಸ್ ಇವ್ರ ಲ್ಯಾಂಗ್ವೇಜ್ ನೋಡಿ, ಅತ್ತ ಇತ್ತ ಅತ್ತೆ ಮಾಂಸ ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಮಾವಾಗ ಮಗು ಆಗಿದೆ. ಸೊ ನೀವು ಆಲ್ರೆಡಿ ಶ್ರೀಮಂತ ವ್ಲಾಗ್ ನೋಡಿರ್ತೀರ. ಸೊ ಹೆಣ್ಮಗು ಆಗಿದೆ ನಮ್ಮ ಮಾವಂಗೆ. ಸೊ ಇವತ್ತು ನಾವು ಮನೆ ದೇವ್ರ ದೇವಸ್ಥಾನದಲ್ಲಿ ನಾಮಕರಣ, ಅಂದರೆ ಮಗುಗೆ ಹೆಸರಿಟ್ಕೊಂಡು ಹೋಗೋಣ ಅಂತ ಬಂದಿರೋದು. ನೆಕ್ಸ್ಟ್ ವಾರ ಫಂಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಿಂಪಲಾಗಿ ಜಸ್ಟ್ ನೇಮ್ ಇಟ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಸೊ ಸದ್ಯಕ್ಕೆ ನನ್ನ ಜೊತೆ ನನ್ನ ತಂಗಿ ತನ್ಮಯ ಇದ್ದಾಳೆ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿಲಿ ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಂಕ್ಷನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಬನ್ನಿ ಒಳಗಡೆ ಹೋಗೋಣ. ನನ್ನ ತಂಗಿ ತೆಂಗಿನಕಾಯಿ ಹೆಂಗೆ ಹೊಡಿತಾಳೆ ನೋಡಿ ಗೈಸ್, ಅಲ್ಲಿ ನೋಡಿ ಹೆಂಗೆ ಹೊಡೆದಾಳೆ. ಅಯ್ಯೋ, ನೀನು ಎದ್ದಳ ಲೋಟ ಬಿಡಲ್ಲ. ಅಡುಗೆ ಪೂಜೆ ಹೊತ್ತೈತೆ ನಾನು. ಆಹ್, ನನ್ನ ತಂಗಿ ಕಾಯಿ ಎಷ್ಟು ಚೆನ್ನಾಗಿ ತೋರಿಸ್ಲೇಬೇಕು ಇವಾಗ. ನಮ್ಮ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದಾರೆ, ಹಾರ ಎಲ್ಲ ರೆಡಿ ಮಾಡ್ಕೋತಾ ಇದೆ. ನನ್ ತಂಗಿ ಹೊಡೆದಿರ ಕಾಯಿ ನೋಡಿ ಗೈಸ್. ಇವಾಗ ನಮ್ ಪುಟ್ಟಿ ಚಿಕ್ಕಮ್ಮ ನೋಡಿ ಗೈಸ್, ಲಾಸ್ಟ್ ಚಿಕ್ಕಮ್ಮ ಸ್ಟೈಲ್, ಚಿಕ್ಕಮ್ಮ ಸ್ಟೈಲ್ ಮಾಡ್ತಾಳೆ ಜಾಸ್ತಿ. ಈ ಫಸ್ಟ್ ಲಾಸ್ಟ್ ಅವ್ರ ಇದಾರಲ್ಲ, ಸಖತ್ ಇವ್ರಿಬ್ರು. ಪಾಪ ಮಧ್ಯದಲ್ಲಿರೋರೆಲ್ಲ ಪಾಪ, ಇವ್ರಿಬ್ರು ಇದಾರಲ್ಲ. ನಮ್ ಮನೆ ದೇವ್ರು ಗೈಸ್, ತಿಮ್ಮರಾಯ ಸ್ವಾಮಿ. ಹಾಯ್ ಮಾಮಾ, ಹಾಯ್ ಪ್ರಿಯಮಣಿ. ಏನ್ ಹೆಸರು ಮಗುದು? ಹಿಮಾಂಶಿ. ಬಂಗಾರಿ ಇಲ್ಲಿ, ಬಂಗಾರಿ ಹಿಮಾಂಶಿ, ಹಿಮಾಂಶಿ ಇಲ್ಲಿ. ಇನ್ನೂ ನೋಡಲ್ಲ ಮಗು, ನೋಡ್ದ ಕರ್ಬಿಟ್ರ ನೇಮೆಲ್ಲ ಮಮ್ಮ ನೇಮೆಲ್ಲ ಕರ್. ಇವ್ರು ನಮ್ ಬಾನು ಚಿಕ್ಕಮ್ಮ, ಇವ್ರು ನಮ್ಮ ಅತ್ತೆ, ನಮ್ಮ ಅಜ್ಜಿ, ಎಲ್ಲರೂ ಇದೆ. ನಮ್ಮ ಮಮ್ಮಿ ನೋಡ್ರಿ, ಕಶ್ವಿ ನಂಗೆ ನಮ್ ವಾಣಿ ಅಪ್ಪ ಕಾಶಿ ಅವ್ರ ಮಮ್ಮಿ. ಅಮ್ಮ ಮಗಳು ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ, ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ. ಕೋತಿ ತರ ಅವಳೆ ಗೈಸ್, ಇವತ್ತಿ ಅವಳು ಕೋತಿ ತರ, ಹುಷಾರಿಲ್ಲ ಆಕ್ಚುಲಿ, ಅದಕ್ಕೆ ಕೋತಿ ತರ ಅವಳೆ ನಿಶು. ಓ, ಇವರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದಾರೆ, ಎಲ್ಲರೂ ಮ್ಯಾಚ್ ಮಾಡ್ಕೊಂಡ್ ಬಂದಿದ್ದಾರೆ ಗೈಸ್. ನಮ್ಮ ಮಮ್ಮಿ ನೋಡಿ, ಹಾಯ್ ಮಮ್ಮಿ. ಅಮ್ಮ ಮಗಳು ಇಬ್ರು
ನಮ್ ಪುಷ್ಪ ಚಿಕ್ಕಮ್ಮ ಬಂದಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅವ್ರ ಮಾವ ಮಗು ಕಿವಿಲಿ ಹೆಸರು ಹೋಗ್ತಾ ಇದಾರೆ. ಜೇನುತುಪ್ಪ ತಿಂತಿದ್ದಾರೆ. ಮಾಂಸ ಅಂತ ನಮ್ ತನ್ಮಯ ಹೇರ್ ಕಟ್ ಆಗಿದೆ ಹೇಳಿ ಗೈಸ್, ಯಾಕಂದ್ರೆ ನಾನೇ ಮಾಡಿದ್ದು ಫ್ರಂಟ್ ಕಟ್. ನೋಡು ಎಷ್ಟ್ ಚೆನ್ನಾಗಿ ಮಾಡಿದೀನಿ ನೋಡ್ ತನ್ಮಯ, ತಾನೇ ಚೆನ್ನಾಗಿದ್ಯಾ? ನೀವು ಕಮೆಂಟ್ ಮಾಡಿ ಗೈಸ್ ಹೇಗಿದೆ ಅಂತ. ಆಹಾ, ತೋರ್ಸಕ್ಕೆ ಓಡಾಡ್ತಾವಳ ಆ ಕಡೆ ಈ ಕಡೆ. ಏನ್ ಮಾಡ್ತಿರೋದು? ಆಶೀರ್ವಾದ ನೋಡಿ. ಇವರೆಲ್ಲ 5 ಜನ ಅಕ್ಕ ತಂಗಿರು ಇಲ್ಲೇ ಅವ್ರೆ ನೋಡಿ ಗೈಸ್. ಇವ್ರು 1, 2, 3, 4 ಅವ್ರು 5. ಅವಳು ಇವ್ರ ಚಿಕ್ಕಮ್ಮ ಅಲ್ಲ, ಅವಳ ನನ್ ತಂಗಿ. ಅಜ್ಜಿ, ನಿಮ್ ಮೊಮ್ಮಗಳು ನೋಡಿ ಏನ್ ಅನ್ಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ? ಯಾಕೆ ಅಂದ್ರೆ ನಮ್ ಕನ್ನಡ ಮಾಡ್ತಾ ಇದ್ದೀವಿ. ಗೈಸ್ ವಿಡಿಯೋ ಇವತ್ ಮಾಡಿದಾರೆ, ಒಂದು ತಿಂಗಳಾಗುತ್ತೆ ಅಪ್ಲೋಡ್ ಮಾಡಕ್ಕೆ. ನಮ್ ಕಣ್ಣಾಗಿ ಮಗು 1 ವರ್ಷ ಬರ್ತ್ಡೇಗೆ ಅಪ್ಲೋಡ್ ಮಾಡ್ತಾರೆ ಗೈಸ್. ಇಲ್ಲ ಗೈಸ್, ಆಕ್ಚುಲಿ ಇಷ್ಟು ದಿನ ಇನ್ನು ಇರು ಹೇಳ್ತೀನಿ ಗೈಸ್. ಆಕ್ಚುಲಿ ನನ್ ಯೂಟ್ಯೂಬ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನು ಎಲ್ಲ ವಿಡಿಯೋ ಲೇಟ್ ಆಗ್ತಾ ಇದೆ, ಇವಾಗೆಲ್ಲ ಬೇಗ ಬೇಗ ಆಗ್ತಾ ಇದೀನಿ ತಾನೆ. ಸೊ ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ರಿ ಹಳೆ ವಿಡಿಯೋಸ್ ಎಲ್ಲ ಆಗ್ತಾ ಇದ್ದೀರಾ ಅಂತ. ನನ್ ಯೂಟ್ಯೂಬ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಇವಾಗ ಆಗ್ತಾ ಇದೀನಿ ನೋಡಿ. ಹಿಂಗ್ ಮನೇಲೆ ಅವಮಾನ ಮಾಡ್ತಾರೆ ಗೈಸ್. ಇಲ್ಲಿ ಮಗು ಅಡ್ಡೆಸ್ರಿ ಏನ್ ಗೊತ್ತಾ? ಏನು ಡಂಪು ಅಂತೆ, ಡಿಂಪು. ಓ, ಇವ್ರು ಫಸ್ಟ್ ಇಂಪಾರ್ಟೆಂಟ್ ಗೈಸ್. ಅದಕ್ಕೆ ಅದಕ್ಕೆ ಅಯ್ಯೋ, ನನ್ ಮೇಲೆ ಇಕ್ಬಿಟ್ರೆ. ಆಕ್ಚುಲಿ ಗೈಸ್, ನಮ್ ಪುಷ್ಪಾಕ ಸ್ವಲ್ಪ ಯೂಟ್ಯೂಬರ್ ಆಯ್ತಾ, ಎಲ್ಲಾರ್ದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನಮ್ ಪುಷ್ಪಾಕ ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾರ, ಅವರು ಹೇಳ್ತಾ ಇರ್ತಾರೆ. ಅವ್ರ ಏನಂತೀರಾ, ಎಲ್ಲಾರ್ದು ವ್ಲಾಗ್ ನೋಡಿ ಹಂಗ ಹೇಳ್ತಾ ಇರ್ತಾರೆ. ಹೌದು ಗೈಸ್, ಈ ನಮ್ ಮಾವ ಇದಾರಲ್ಲ, ಈ ಮಾವನೇ ಅರ್ಧ ಹಿಂಸೆ ಕೊಡ್ತಾರೆ ಗೈಸ್ ಮಗುಗೆ. ನಮ್ಗ್ ಮುಟ್ಟಕ್ಕೂ ಬಿಡಲ್ಲ, ಏನ್ ಮಾಡಕ್ಕೂ ಬಿಡಲ್ಲ. ಏನ್ ಮಗು ಮುಟ್ಟಬಾರ್ದು, ಈ ಮಾವಂಗ್ ಏನು ಮಾಡಬಾರ್ದು ಗೈಸ್. ಇವ್ರ ಲ್ಯಾಂಗ್ವೇಜ್ ನೋಡಿ, ಅತ್ತ ಇತ್ತ ಅಂತೆ. ಸ್ವಲ್ಪ ಇದೆಲ್ಲ ಲ್ಯಾಂಗ್ವೇಜ್ ಬಿಟ್ಬಿಡ್ರಿ, ಆಡೇಳ್ರಿ, ಆಡ್ರಿ ಬೇಗ ಬೇಗ. ಇವಾಗ ಆಡಕ್ಕ ನೆವರ್ ಅಂತ. ಇವರೆಲ್ಲ ವೇಸ್ಟ್ ಗೈಸ್, ಆಡೇಳ್ತಾ ಇಲ್ಲ ಯಾರು. ನಿಂಗೆ ಹೆಂಗ್ ಅನ್ಸ್ತಾ ಇದೆ? ಹೊಟ್ಟೆ ತುಂಬಾ ಊಟ ಆಗ್ರಮ್ಮ. ಇದು ಗೈಸ್ ನಮ್ಮ ಮಮ್ಮಿ ಇದಾರಲ್ಲ, ನಮ್ ಯಾರಿಗೂ ಊಟ ಕೊಡ್ತಾ ಇಲ್ಲ ಗೈಸ್, ಎಲ್ಲ ಆಗ್ಲಿ ಆಗ್ಲಿ ಅಂತ. ನೋಡ್ ತನ್ಮಯ್ಯ ನೋಡು ಗೈಸ್, ನೋಡಿ ಡಿಂಪು ಎಷ್ಟ್ ಕ್ಯೂಟ್ ಆಗಿ ನೋಡ. ಅಳ್ಳದೆ ಕಡಿಮೆ ಆಕ್ಚುಲಿ ಅವಳು, ಆದ್ರೆ ಎಲ್ಲರೂ ಹಿಂಸೆ ಕೊಟ್ಟು ಅಳ್ತಾವ. ಹಾಯ್ ಮಾಡು ಮಗನಿ, ಹಾಯ್ ಮಗನಿ ಹೇಳಲಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ನಕ್ತವಳೆ ನಕ್ತವಳೆ ಮಗನಿ ಹೇಳು. ಅಕ್ಕ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಓಕೆ ಬಾಯ್. ಅಲ್ಲೋಡೆ ಸಖತ್ತಾಗಿ ಹೇಳ್ತಾಳೆ ಮಧುರ. ನೋಡಿ ಈ ತರ ಹಿಂಸೆ ಮಾಡ್ತಾರೆ ನೋಡಿ, 24 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ ಮಗುಗೆ. ಇನ್ನು ಪೂಜನೆ ಆಗಿಲ್ಲ ಗೈಸ್, ಪ್ರಸಾದಾಗ ಬಂದ್ಬಿಟ್ಟವಳೆ ಇವಳಷ್ಟು ಬೇಗ. ಏನೇನ್ ಪ್ರಸಾದ? ಮೊಸರನ್ನ, ಅದು ಕೇಸರಿ ಬಾತ್. ಇವಾಗ ನೋಡಿ ಗೈಸ್, ಒಂದ್ ಕಡೆ ಇಡ್ಲಿ ಚಟ್ನಿ, ನನ್ ತಂಗಿ ತಿಂದಾಕ್ಬಿಟ್ಟವಳು ಆಲ್ರೆಡಿ. ಒಂದ್ ಕಡೆ ಕೋಸ್, ಏನೇದು ಕೇಸರಿ ಬಾತ್, ಮೊಸರನ್ನ, ಇಲ್ಲಿ ಪಲಾವು, ಮೊಸರನ್ನ, ಆಮೇಲೆ ಇಲ್ಲಿ ಚಿತ್ರಾನ್ನ, ಚಟ್ನಿ. ಓ, ಎಷ್ಟೊಂದು ಮಿಕ್ಸ್ ಮ್ಯಾಚ್ ಮಾಡ್ತಾವ್ರೆ ಇವರೆಲ್ಲ. ಎಷ್ಟು ಸುಧಾರ್ಸದ, ಸುಧಾರ್ಸಕ್ ಆಗಲ್ಲ ನಿನ್ ಕೈಲಿ. ಹೆಣ್ಮಕ್ಳ ಕೇಳಿ ಆಗೋದಕ್ಕೆ ಕೊಟ್ಬಿಡು ವಾಪಸ್. ಅಮ್ಮ ಹತ್ರ ಹೋದ್ರೆ ಮಕ್ಳು ಸುಮ್ಮನೆ ಆಗೋದು ಗೊತ್ತಾಯ್ತಾ? ಗೊತ್ತಾಯ್ತಾ? ಹ, ಕಲ್ಲು ಚುರುಕ್ ಅಂತ ಐತಂತೆ ಬಾಬಾ, ಕಲ್ಲು ಚುರುಕ್ ಅಂತ ಐತಂತೆ ಮಗು ಹೇಳ್ತಾ ಇದ್ರು.
ನೀನ್ ಸುಮ್ನಿರು ಮಾಮ, ನೀನ್ ಸುಮ್ನಿರು ಮಗು ಅಲ್ಲ, ನೀನ್ ಸುಮ್ನಿರು. ನಮ್ ಫ್ಯಾಮಿಲಿ ನೋಡಿ ಗೈಸ್, ಎಷ್ಟು ಜನ ಇದಾರೆ. ಇವರೆಲ್ಲ ನಮ್ ಪ್ರಿಯಾಕ ಕಡೆ ಅದು ನೋಡಿ. ಅದಕ್ಕೆ ಹೇಳ್ತಾರೆ ಮದ್ವೆ ಆದ್ಮೇಲೆ ಊತರ ಹೇಳ್ತಾರೆ ಹೂಕೋಸ್ಕರ. ನೋಡು ನಮ್ ಮಾವ ಏನ್ ಗೊತ್ತಾ ಗೈಸ್, ಫುಲ್ ಕಾಮಿಡಿ ಮಾಡ್ತಾ ಇರ್ತಾರೆ. ನನ್ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗ್ಬಿಡ್ತಾರೆ ಗೊತ್ತಾ ಗೈಸ್. ಈ ತರ ಮಾಡಿದ್ರೆ ನಮ್ ಟಿಆರ್ ಫೇಲ್ ಇಂದ ಬರುತ್ತೆ ಗೈಸ್. ಮಾಡು ಮಾವ, ಏನ ಮಾಡ್ದಲ್ಲ ಮಾಡು. ಓಕೆ ಫ್ರೆಂಡ್ಸ್ ಬಾಯ್. ನಮ್ ತಂಗಿ ಅಕ್ಕಿ ಮುಟ್ಟೆ ಎತ್ತವಳೆ. ಕಮಾನ್ ಕೆಂಚಿ, ಯು ಕ್ಯಾನ್ ಡೂ ಇಟ್. ಕಮಾನ್ ನೋಡು, ವಿಡಿಯೋ ಬೇರೆ ಮಾಡ್ತಾ ಇದೀನಿ. ಶೇಪ್ ಔಟ್ ಆಗುತ್ತೆ, ಶೇಪ್ ಔಟ್ ಆಗ್ಬಿಡುದು ಬೇಗ ಇತ್ತು ನೀಟಾಗೆ. ನನ್ ತಂಗಿ ಸ್ಟ್ರಾಂಗೆಸ್ಟ್. ನಾಮಕರಣ ಎಲ್ಲ ಮುಗೀತು, ನಾನು ಅನ್ಕೊಂಡೆ ಸ್ವಲ್ಪ ಆಯ್ತು ವಿಡಿಯೋ, ಯಾಕಂದ್ರೆ ನಾವೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗಿದ್ವಿ. ಸೊ ಇವಾಗ ನಮ್ಮಅಮ್ಮ ಚಿಕ್ಕಪೇಟೆಗೆ ಕರ್ಕೊಂಡ್ ಬಂದಿದ್ದಾರೆ ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ನೆಕ್ಸ್ಟ್ ವಾರನೇ ಫಂಕ್ಷನ್ ಇರೋದ್ರಿಂದ ಸೊ ಶಾಪಿಂಗ್ ಅದು ಏನೇನು ಬೇಕು ತೊಗೊಳಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಡೇನ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನನ್ನ ಜೊತೆ. ಇವತ್ತು ವೆಡ್ನೆಸ್ಡೇ, ಆದರೂ ಎಷ್ಟು ಜನ ಇದ್ದಾರೆ ನೋಡಿ ಚಿಕ್ಕಪೇಟೆಯಲ್ಲಿ, ಸಿಕ್ಕಾಪಡೆ ಜನ ಇದ್ದಾರೆ. ಓ ಮೈ ಗಾಡ್ ಗೈಸ್, ಚಿಕ್ಕಪೇಟೆಗೆ ಬಂದರೆ ದೋಸೆ ಅಂತ ನಾನು ಮಿಸ್ ಮಾಡಲ್ಲ. ಗೈಸ್ ಆಕ್ಚುಲಿ ನಾನು ಎರಡು ದಿನ ಮುಂಚೆ ಈ ಡ್ರೆಸ್ ತಗೊಂಡು ಹೋಗಿದ್ದೆ. ನಂಗೆ ತುಂಬ ಇಷ್ಟ ಆಗಿತ್ತು ಈ ಡ್ರೆಸ್ಸು, ಬಟ್ ನಮ್ಮನೆ ಫಂಕ್ಷನ್ಗೆ ಇದು ಸೂಟ್ ಆಗಲ್ಲ, ಮತ್ತೆ ಜಾಸ್ತಿ ಟೈಮ್ ಇಲ್ಲ ಇದು ಆಲ್ಟ್ರೇಷನ್ ಮಾಡೋಕ್ಕೆ. ತುಂಬ ದೊಡ್ಡದಿದು ನೋಡಿ, ಇಷ್ಟು ಕಟ್ ಮಾಡಿಸ್ಬೇಕಾಗಿತ್ತು. ಬಟ್ ಪೀಸ್ ತುಂಬ ಚೆನ್ನಾಗಿದೆ, ಎಕ್ಸ್ಚೇಂಜ್ ಮಾಡೋಣ ಅಂತ ಹಂಗೆ ಬಂದಿದ್ದೀವಿ. ಇವಾಗ ಎಕ್ಸ್ಚೇಂಜ್ ಮಾಡಿಕೊಂಡು ಯಾವ ಡ್ರೆಸ್ ತಗೋತೀನಿ ಅಂತ ಆಮೇಲೆ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮಅಮ್ಮದು ಮುಗಿಯಲಾರದ ಶಾಪಿಂಗ್ ಇದು. ಮಮ್ಮಿ ಇವತ್ತೇ ನೋಡ್ತೀಯ, ನಾಳೆ ನೋಡ್ತೀಯ ಮಮ್ಮಿ. ಗೈಸ್ ನೋಡಿ, ಮಾರುತಿ ಸಿಲ್ಕ್ಸ್ ಅಂತ ಚಿಕ್ಕಪೇಟೆಯಲ್ಲಿ ನೋಡಿ, ಅಣ್ಣ ತುಂಬ ಚೆನ್ನಾಗಿ ತೋರಿಸ್ತಾರೆ. ಬಂದು ನೋಡಿ ಸ್ಯಾರೀಸ್ ಎಲ್ಲ ಇಲ್ಲಿ. ನಮ್ಮಅಮ್ಮದ ಮುಗಿಯಲಾರದ ಶಾಪಿಂಗ್ ಈಗ ಇದೇ ಅಂಗಡಿಗೆ ಮೂರನೇ ಸತಿ ಬಂದವ್ರು ಗೈಸ್, ಒಂದ್ ಸೀರೆನೂ ಸೆಲೆಕ್ಟ್ ಮಾಡಿಲ್ಲ. ಮೈಸೂರು ಸಿಲ್ಕೇ ಬೇಕಂತೆ, ಆದ್ರೆ ಅದ್ರಲ್ಲಿ ಸಿಗ್ತಾ ಇಲ್ಲ. ಅದು ಇದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಮ್ಮ ಮಮ್ಮಿ ಯಾವ್ದು ತಗೋಬೇಕಂತ. ನೀವು ಕಮೆಂಟ್ ಮಾಡಷ್ಟು ಅವ್ರು ತಗೊಂಡು ಉಟ್ಕೊಂಬಿಟ್ಟಿರ್ತಾರೆ ಗೈಸ್. ತನುಶ್ರೀ ಮೇಡಮ್ ತೋರಿಸಿ, ಟ್ವಿಸ್ಟ್ ಆಟೋ ಗೈಸ್, ದಿಸ್ ಇಸ್ ಮೈ ಫೇವರೇಟ್. ಕಾಫಿ ಕ್ಯಾಶ್ ಇಸ್ ಆಲ್ವೇಸ್, ಶಿ ಆಲ್ವೇಸ್ ಕಾಫಿ. ಓ ಶಡಾ ವೆಂಗಟ್ರ ತನು ನೋಡಲಿ, ನನ್ನ ಚಾಯ್ಸ್ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ತಿಂದು ಜ್ಯೂಸ್ ಕುಡಿದಿದ್ಯಾ? ಯಪ್ಪ, ಚೆನ್ನಾಗಿ ತಿನ್ಬಿಟ್ಟು ಇಲ್ಲಿ ಬಂದು ಕೂತವ್ರೆ ಹಿಂಗತ್ತೆ. ಏನು ಚಪಂಚರ ಗೈಸ್, ಅದೇನೋ ಹೇಳಲ್ಲ, ಅವಾಗಲೇ ಹೇಳೋದು ಮತ್ತೆ. ಯಾವುದು ಸ್ಯಾಂಡ್ವಿಚ್ ಏನೋ ಅಂದಲ್ಲ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಸ್ಯಾಂಡ್ವಿಚ್ ಯಾಕೆ ಹೇಳು? ಮಸಾಲೆ ದೋಸೆ ತಿಂದು, ಟಾಟಿಲಿಂಗ್ ತಿಂದು, ಟಾಟಿಲಿಂಗ್ ₹250 ತಿಂದಿದ್ದೀನಿ. ನಿಪ್ಪಟ್ಟು ಮಸಾಲ ತಿಂದೆ, ವಾಟರ್ ಮಿಲನ್ ತಿಂದೆ, ಎಳ್ಳೀರು ಕುಡಿದೆ, ಅದಾದಮೇಲೆ ಟ್ವಿಸ್ಟ್ ಆಟೋ ತಿಂದೆ, ಐಸ್ ಕ್ರೀಮ್ ತಿಂದೆ, ಆಮೇಲೆ ದೋಸೆ ತಿಂದೆ, ಜ್ಯೂಸ್ ಕುಡಿದೆ, ಇವಾಗ ಯಾವುದು ಮಧುವಣ್ಣ ಸೋಡಾ ಇಸ್ಕೊಟ್ರೆ ಅದನ್ನು ಕುಡಿದೆ. ಆಮೇಲೆ ನೆನಪಾಗ್ತಲ್ಲ ಏನೇನು ತಿಂದೆ ಅಂತ, ಫಸ್ಟ್ ಆಫ್ ಆಲ್ ಚಿಕ್ಕಪೇಟೆ ಅಥವಾ ಎಲ್ಲ ಶಾಪಿಂಗ್ ಬರೋದು ತಿನ್ನೋಕ್ಕೋಸ್ಕರನೇ. ಅದರಲ್ಲೂ ನಮ್ಮ ಮಧುವಣ್ಣ ಈಟಿಗೆ ಬರ್ತಾರೆ, ನಾನು ಎಲ್ಲಿ ತಿನ್ನೋದನ್ಸುತ್ತ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ನಾನು ತೆಗೆದುಕೊಡ್ತೀನಿ. ನಮ್ಮಮ್ಮೆ ಬಂದು ಒಳ್ಳೆ ಒಳ್ಳೊಳ್ಳೆ ಇದೇ ಮಾತೆ ಅಂತಾರೆ. ಬೆಳಗ್ಗೆಯಿಂದ ಒಳ್ಳೆ ಮಾತಾಡ್ತವ್ರೆ, ಬೇರೆ ವಿಷಯ ತಿನ್ನೋದಕ್ಕೆ. ನಂದು ತನ್ಮ ಸ್ಪೆಷಾಲಿಟಿ ಏನು ಗೊತ್ತಾ, ಅವಾಗವಾಗ ಹೊಟ್ಟೆ ಸಿಗುತ್ತೆ. ಮಧುವಣ್ಣಂಗೂ ಅಷ್ಟೇ, ಅವಾಗವಾಗ ಹೊಟ್ಟೆ ಸಿಗುತ್ತೆ. 10 ಗಂಟೆಗೂ ತಿಂತೀವಿ, 11 ಗಂಟೆಗೂ ತಿಂತೀವಿ, ತಿಂತಾನೆ ಇರ್ತೀವಿ. ಯಾವಾಗ ಬೇಕೋ ಅವಾಗೆಲ್ಲ ತಿಂತಾರೆ. ಏನಂತೀರ ಮಧುವಣ್ಣ? ಇಲ್ಲ ನೋಡು, ಅಷ್ಟೇ ಇಷ್ಟೇ ತಿಂದಿದ್ದು, ಇಷ್ಟೇ ತಿಂದಿದ್ದು ಇಷ್ಟೇನಾ? ಅಷ್ಟೇ ಊಟ ಯೋಚನೆ ಮಾಡೋಣ ಸ್ವಲ್ಪ ಹೊತ್ತು. ನನ್ನ ತಂಗಿ ಎಲ್ಲ ತಿಂದು ಏನು ತಿಂದೇ ಇರೋಳ ತರ ಪೋಸ್ಟ್ ಕೊಡ್ತಾ ಇದ್ದಾಳೆ ಗೈಸ್. ಏನು ಕೊಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾವಳು. ಏನು ಕೊಡ್ತಿರೋ, ಒಂದೇ ಒಂದು ಮಾವಿನಕಾಯಿ ಹೋಗ್ಬಿಡ್ತು ಗೈಸ್.
ಎರಡೆರಡು ಐಸ್ ಕ್ರೀಮ್ ಹೋಗ್ಬಿಡ್ತು, ಎರಡೆರಡು ಮಸಾಲೆ ದೋಸೆ ಹೊರಟೋಯ್ತು ಹೊಟ್ಟೆ ಒಳಗಡೆ, ಆಮೇಲೆ ಎರಡೆರಡು ನಿಪ್ಪಟ್ಟು ಮಸಾಲೆ ಹೊರಟೋಯ್ತು, ಏನು ತಿಂದಿರೋ ಹೊರಟೋಯ್ತು. ನಮ್ ಸ್ಪಾನ್ಸರ್ ಇವತ್ತು ನಮ್ ಮದು, ಆಮೇಲೆ ನಮ್ ಮದು ಅಣ್ಣ, ಆಮೇಲೆ ನಮ್ಮ ಅಮ್ಮ ಫೋನ್ ಕೊಟ್ಬಿಟ್ಟಿದ್ರು ಏನಾದ್ರು ಮಾಡ್ಕೋ ಅಂತ. ತಲೆ ಮಾತ್ರ ತಿನ್ಬೇಡ, ಏನಾದ್ರು ಮಾಡ್ಕೊಂಡು ಕೊಟ್ಬಿಟ್ರು. ಸರಿಯಾಗಿ ತಿಂದಿದೀವಿ, ಇವಾಗೇನೋ ಊಟ ಬೇರೆ ಮಾಡ್ಬೇಕಂತ ನಮ್ಮ ಅಮ್ಮ ಬರ್ತವ್ರೆ. ನಮ್ಮ ಮಮ್ಮಿ ಬಂದು ಏನ್ ಹೇಳ್ತಾರೋ ನೋಡ್ತೈತೆ ಮುಗಿಸ್ಕೊಳ್ಳಕ್ಕೆ. ಗೈಸ್, ಇಷ್ಟೊತ್ತು ಆಕ್ಚುಲಿ ನಾವು ತಿಂದಿದ್ದು ಸ್ನ್ಯಾಕ್ಸು, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಇವಾಗ ಪ್ರಾಪರ್ ಊಟಕ್ಕೆ ಹೋಗ್ತಾ ಇದೀವಿ. ಬಾಡೂಟ ಚೆನ್ನಾಗಿಲ್ಲ ಗೈಸ್. ಇಷ್ಟೆಲ್ಲ ತಿಂದ್ರಿ, ಬಟ್ ಆದ್ರೂ ಒಂದ್ ಬೇಜಾರ್ ಏನ್ ಗೊತ್ತಾ, ಇಲ್ಲಿ ಎಲ್ಲೋ ಫೇಮಸ್ ರಾಜು ಗುಲಾಬ್ ಜಾಮೂನ್ ಶಾಪ್ ಇದೆಯಂತಲ್ಲ ಚಿಕ್ಕಪೇಟೆಯಲ್ಲಿ ಫೇಮಸ್ ಅದ, ಅದು ಒಂದಕ್ಕೆ ಹೋಗಕ್ಕಾಗ್ಲಿಲ್ಲ. ಅದು ಒಂದು ಬೇಜಾರಿದೆ, ಎಲ್ಲರಿಗೂ ಬೇಜಾರಿದೆ. ರಜ ಮುಗಿಯೋವರೆಗೂ ಇಲ್ಲೇ ಇರ್ತೀನಿ, ಎಲ್ಲಿಗೆ ಕರ್ಕೊಂಡು ಕರ್ಕೊಂಡೋಗ್ರಿ, ಎಲ್ಲ ತಿಂತೀನಿ. ಆದ್ರೆ ಓಸಿ ಎರಡು ಐಟಮ್ ಬಿಟ್ಟಿದ್ದೆ, ಕಳೆ ಬೀಜನ ಮತ್ತೆ ನಲ್ಲಿಕಾಯಿ, ಆ ಎಲ್ಲ ಐಟಮ್ ತಿಂದಿದ್ರಿ? ಎಲ್ಲ 12 ಐಟಮ್ ತಿಂದಿದ್ದೀನಿ. 12 ಐಟಮ್ ತಿಂದಳು? ನಾನು ಒಬ್ಳೆ ಅಲ್ಲ, ಎಲ್ಲ ತಿಂದವ್ರಿಗೆ. ನಾನು ಯಾಕೆ ಬಲಿ ಆಗ್ಲಿ, ನನ್ನ ಜೊತೆ ನೀವು ಸೇರ್ಕೊಳ್ಳಿ.